ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ್ ಅಭಿ. ನಾನು ಕಿಚ್ಚ ಸುದೀಪರ್ ಅವರ ಕಟ್ಟ ಅಭಿಮಾನಿ ಅಂತ ಹೇಳಿ ನಮ್ಮ ರವಿ ಡಿ ಚಂದ್ರಣ್ಣನ ಅವರು ಹೇಳ್ತಾರೆ. ಇದು ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಇನ್ನೂ ಖುಷಿ ಕೊಡುತ್ತೆ ನಿಮಗೆ. ಅದನ್ನು ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದರೆ, ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ ವಿಸಿಟ್ ಮಾಡಿರ್ತೀರ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಜೊತೆಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇದಾಗಿ ಏನು ಅಂತ ಹೇಳಿದರೆ, ನಮ್ಮ ರವಿ ಡಿ ಚಂದ್ರಣ್ಣನವರು ಯಾವುದೇ ಒಂದು ಕಾರ್ಯಕ್ರಮಗಳಿಗೆ, ಫಂಕ್ಷನ್ಗಳಿಗೆ ಹೋಗೋದಾದರೆ, ಯಾವ್ದಾದ್ರು ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದರೂ ಕೂಡ ಅದೇ ರೀತಿಯಾಗಿ ಒಂದು ಒಳ್ಳೊಳ್ಳೆ ಮೋಟಿವೇಷನಲ್ ಸ್ಪೀಚ್ಗಳನ್ನ ಕೊಡ್ತಾರೆ. ಅವ್ರ ಮೋಟಿವೇಷನಲ್ ಸ್ಪೀಚಿಂದ ಎಷ್ಟೋ ಜನ ಒಂದು ವಿದ್ಯಾರ್ಥಿಗಳು ಸಾಧನೆ ಮಾಡಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಜೊತೆಗೆ ಇವರನ್ನು ಕೂಡ ಸ್ಫೂರ್ತಿಯಾಗಿ ತೆಗೆದುಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಸೊ ಈಗಿರುವಾಗ ನಮ್ಮ ವೀಕೆಂಡ್ ವಿತ್ ರಮೇಶ್ಗೂ ಕೂಡ ಬಂದೋದ್ರು. ಬಂದು ಹೋದ್ಮೇಲೆ ಅಂತೂ ರವಿ ಡಿ ಚಂದ್ರಣ್ಣನವರಿಗೆ ಯಾವ ಸಿನಿಮಾ ಸೆಲೆಬ್ರಿಟೀಸ್ಗಳಿಗೂ ಇಲ್ಲದೇ ಇರತಕ್ಕಂಥ ಒಂದು ಫ್ಯಾನ್ ಫಾಲೋವರ್ಸ್ ಹುಡ್ಕೊಳ್ತಾರೆ. ಅಂದರೆ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೂ ನಾವು ರವಿ ಡಿ ಚಂದ್ರಣ್ಣನವರನ್ನು ಒಂದು ಸ್ಫೂರ್ತಿಯಾಗಿ ತೆಗೆದುಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾರೆ. ಸೊ ಈಗಿರುವಾಗ ನಮ್ಮ ರವಿ ಡಿ ಚಂದ್ರಣ್ಣನವರು ಒಂದು ನೆಲಮಂಗಲದಲ್ಲಿ ಈಗೇನು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ, ಅಲ್ಲಿ ಒಂದು ಫಂಕ್ಷನನ್ನು ಅಟೆಂಡ್ ಮಾಡ್ತಾರೆ. ಯಾವುದು ಅಂತ ಹೇಳಿದರೆ, ಆದಿತ್ಯ ಗ್ಲೋಬಲ್ ಸ್ಪೋರ್ಟ್ಸ್ ಗ್ರೌಂಡ್ಸಲ್ಲಿ ಒಂದು ನಮ್ಮ ಕಿಚ್ಚ ಸುದೀಪರ್ ಅವರು ಒಂದು ಪ್ರೀಮಿಯರ್ ಲೀಗ್ ಅಂದರೆ ನಮ್ಮ KSPL ಅನ್ನೋ ಒಂದು ಇದರಲ್ಲಿ ಒಂದು ಟೂರ್ನಮೆಂಟನ್ನು ಇಟ್ಟಿದ್ದಾರೆ, ಕ್ರಿಕೆಟ್ ಟೂರ್ನಮೆಂಟನ್ನು ಇಟ್ಟಿದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕದ ಸಿಂಗಂ ರವಿ ಡಿ ಚಂದ್ರಣ್ಣನವರು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ರವಿ ಡಿ ಚಂದ್ರಣ್ಣನವರು ಹೇಳ್ತಾರೆ, ನಾನು ಇಲ್ಲಿ ಬಂದಿರತಕ್ಕಂಥದ್ದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನೊಬ್ಬರು ಸ್ಟಾರ್ ನಟರ ಯಾರ್ದಾದ್ರು ನಾವು ಅನುಸರಿಸ್ತಾ ಇದ್ರೆ ಅವರು ಮಾರ್ಗ ಏನೇನೋ ಅವರು ಹೇಳ್ತಿರ್ತಾರೆ ಅಥವಾ ಏನೇನು ಮಾರ್ಗದರ್ಶನ ಕೊಡ್ತಿರ್ತಾರೆ, ಆ ರೀತಿಯಾದ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೀಬೇಕು ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ನಾನು ಇಲ್ಲಿ ಬಂದಿರತಕ್ಕಂಥದ್ದು ಕಿಚ್ಚ ಸುದೀಪರ್ ಅವರ ಕಟ್ಟ ಅಭಿಮಾನಿಯಾಗಿ, ಬಾಲಿವುಡ್ನಲ್ಲೂ ಕೂಡ ಬಾದ್ಶಾ ನಮ್ಮ ಕಿಚ್ಚ ಸುದೀಪ್ ಅಂತ ಹೇಳಿ ನಮ್ಮ ರವಿ ಡಿ ಚಂದ್ರಣ್ಣನವರು ಹೇಳ್ತಾರೆ. ನೋಡ್ಕೊ ಬನ್ನಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ. ನಾವು ಆರಾಧಿಸತಕ್ಕಂತ ವ್ಯಕ್ತಿಯ ಆದರ್ಶಗಳನ್ನ ಪಾಲಿಸಿದ್ರೆ ನಾವು ನಿಜವಾದ ಅಭಿಮಾನಿಗಳಾಗ್ತೀವಿ. ಆ ಹಿನ್ನೆಲೆಯಲ್ಲಿ ನಾನು ಇಲ್ಲಿ ಬಂದಿರೋದು ಒಬ್ಬ ಅಭಿಮಾನಿಯಾಗಿ ಗೊತ್ತಿರಲಿ ನಿಮಗೆ, ನಾನು ಅತ್ಯಂತ ಇಷ್ಟಪಡುವ, ಮೆಚ್ಚುವ, ಒಪ್ಪಿಕೊಂಡಿರುವ ನಾಯಕ ನಟ ಇಡೀ ದೇಶಾದ್ಯಂತ. ಮತ್ ನೀವೇನು ಬಾಲಿವುಡ್ ಅಲ್ಲಿ ಯಾರನ್ನ ಇಷ್ಟಪಡ್ತೀರಾ ಸರ್ ಅಂತ ಕೇಳಿಗಿಳಿರಾ? ಬಾಲಿವುಡ್ಗೂ ಬಾದ್ಶಾ. ಸೊ ಆ ಹಿನ್ನೆಲೆಯಲ್ಲಿ ಅವರ ಕಟ್ಟ ಅಭಿಮಾನಿ ನಾನು. ಅವರ ಹೆಸರಿನಲ್ಲಿ ನಡೀತಿರ್ತಕ್ಕಂತ ಈ ಒಂದು ಪ್ರೀಮಿಯರ್ ಲೀಗ್ ನಿಮ್ಮೆಲ್ಲರಲ್ಲೂ ಆ ಗಟ್ಟಿತನವನ್ನ ತರಲಿ. ನಾವು ಆರಾಧಿಸತಕ್ಕಂತ ವ್ಯಕ್ತಿಯ ಆದರ್ಶಗಳನ್ನ ಪಾಲಿಸಿದ್ರೆ ನಾವು ನಿಜವಾದ ಅಭಿಮಾನಿಗಳಾಗ್ತೀವಿ. ಆ ಹಿನ್ನೆಲೆಯಲ್ಲಿ ನಾನು ಇಲ್ಲಿ ಬಂದಿರೋದು ಒಬ್ಬ ಅಭಿಮಾನಿಯಾಗಿ ಗೊತ್ತಿರಲಿ ನಿಮಗೆ, ನಾನು ಅತ್ಯಂತ ಇಷ್ಟಪಡುವ, ಮೆಚ್ಚುವ, ಒಪ್ಪಿಕೊಂಡಿರುವ ನಾಯಕ ನಟ ಇಡೀ ದೇಶಾದ್ಯಂತ. ಮತ್ ನೀವೇನು ಬಾಲಿವುಡ್ ಅಲ್ಲಿ ಯಾರನ್ನ ಇಷ್ಟಪಡ್ತೀರಾ ಸರ್ ಅಂತ ಕೇಳಿಗಿಳಿರಾ? ಬಾಲಿವುಡ್ಗೂ ಬಾದ್ಶಾ. ಅಷ್ಟೇ. ಸೊ ಆ ಹಿನ್ನೆಲೆಯಲ್ಲಿ ಅವರ ಕಟ್ಟ ಅಭಿಮಾನಿ ನಾನು. ಅವರ ಹೆಸರಿನಲ್ಲಿ ನಡೀತಿರ್ತಕ್ಕಂತ ಈ ಒಂದು ಪ್ರೀಮಿಯರ್ ಲೀಗ್ ನಿಮ್ಮೆಲ್ಲರಲ್ಲೂ ಆ ಗಟ್ಟಿತನವನ್ನ ತರಲಿ. ನಾವು ನೋಡ್ಕೊ ಬಂದ್ರಲ್ಲ ಸ್ನೇಹಿತರೆ, ನಮ್ಮ ರವಿ ಡಿ ಚಂದ್ರಣ್ಣನವರು ಹೇಳ್ತಾರೆ ಈ ಒಂದು ಹೆಸರಿನಲ್ಲಿ, ನಮ್ಮ ಕಿಚ್ಚ ಸುದೀಪರ್ ಅವರ ಹೆಸರಿನಲ್ಲಿ ಏನು ಒಂದು KSPL ಅಂತ ಹೇಳಿ ಮಾಡ್ತಾಯಿದ್ದೀರಾ, ಒಂದು ಪ್ರೀಮಿಯರ್ ಲೀಗ್ ಅಂತ ಹೇಳಿ, ಇದು ನಿಮ್ಮೆಲ್ಲರಿಗೂ ಕೂಡ ಒಂದು ಗಟ್ಟಿತನವನ್ನು ತರಲಿ ಅಂತ ಹೇಳಿ ಒಂದು ಶುಭ ಹಾರೈಸಿದ್ದಾರೆ ನಮ್ಮ ರವಿ ಡಿ ಚಂದ್ರಣ್ಣನವರು. ಇದರಲ್ಲಿ ಗೊತ್ತಾಗುತ್ತೆ ನಮ್ಮ ರವಿ ಡಿ ಚಂದ್ರಣ್ಣನವರು ಎಷ್ಟು ಸಪೋರ್ಟನ್ನು ಮಾಡ್ತಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಹೀರೋಗಳಿಗೆ ಅಂತ ಹೇಳಿ. ಜೊತೆಗೆ ನಮ್ಮ ಕಿಚ್ಚ ಸುದೀಪರ್ ಅವರು ಅಷ್ಟೇ, ಕ್ರಿಕೆಟ್ ಅಂದರೆ ಪಂಚ ಪ್ರಾಣ ಅವರಿಗೆ. ಯಾವುದೇ ಒಂದು ಕ್ರಿಕೆಟ್ ಆದರೂ ಕೂಡ ಅವರು ಪ್ರತಿನಿತ್ಯ ನೋಡ್ತಾರಂತ, ಬೇಕಾದ್ರೆ ಪ್ರತಿನಿತ್ಯ ಕ್ರಿಕೆಟ್ಗಳೇನಾದರೂ ಬಂದರೂ ಕೂಡ ಪ್ರತಿನಿತ್ಯನೂ ನೋಡ್ತಾರಂತ. ಆ ರೀತಿಯಾಗಿ ಕ್ರಿಕೆಟ್ ಕ್ರೇಜನ್ನು ಹೊಂದಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ಜೊತೆಗೆ ಈ ಒಂದು ನಮ್ಮ ಕನ್ನಡದ ಇಂಡಸ್ಟ್ರಿ ಅವರು ಆಡಬೇಕು ಅಥವಾ ಅವ್ರು ಆಡಬೇಕು ಇವ್ರು ಆಡಬೇಕು, ಈ ಪ್ರತಿಯೊಂದನ್ನು ಕೂಡ ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಆಡಿಸ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ಟೋಟಲ್ ಹೇಳಬೇಕು ಅಂದರೆ ಒಬ್ಬ ಲೀಡರ್, ಒಬ್ಬ ಕ್ಯಾಪ್ಟನ್ ಅಂತ ಹೇಳ್ಬೋದು ನಮ್ಮ ಕಿಚ್ಚ ಸುದೀಪ್ ಅವ್ರನ್ನ. ಆ ರೀತಿಯಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಕ್ರಿಕೆಟ್ ಮೇಲೆ ಅಷ್ಟೊಂದು ಕ್ರೇಜನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ಅಲ್ಲೂ ಕೂಡ ನೆಲಮಂಗಲದೊಳಗೆ ಕೂಡ ಯಾರ್ಯಾರು ಒಂದು ಎಷ್ಟು ಟೀಮ್ಗಳಿದೆ ಅಷ್ಟು ಟೀಮ್ಗಳ ಹೆಸರು ಕೂಡ ಕಿಚ್ಚ ಸುದೀಪರ್ ಅವರ ಒಂದು ಸಿನಿಮಾದ ಹೆಸರುಗಳನ್ನು ಇಟ್ಕೊಂಡು ಬಂದಿದೆ. ಅಂದರೆ ಅವ್ರು ಮುಂಚೆಯಿಂದನೂ ಯಾವ್ಯಾವ ಒಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಬಂದರು, ಸ್ವಾತಿ ಮುತ್ತ ಆಗಿರ್ಬೋದು, ವಾಲಿ ಆಗಿರ್ಬೋದು. ಸೊ ಹೀಗೆ ಸಾಕಷ್ಟು ಸಿನಿಮಾಗಳ ಹೆಸರನ್ನು ಇಟ್ಕೊಂಡು ಆ ಒಂದು ಟೀಮ್ಗಳು ರೆಡಿಯಾಗಿದೆ. ಮೇ ಬಿ ಒಂದು ಜನವರಿ 4 ಜೊತೆಗೆ 5 ಇದು ಪ್ರಾರಂಭ ಆಗುತ್ತೆ ಅಂತ ಹೇಳಿ ಅನ್ಸುತ್ತೆ. ದಯವಿಟ್ಟು ನೆಲಮಂಗಲ ಸೈಡ್ ಯಾರಾದರೂ ಇದ್ದರೆ ಹೋಗ್ಬಿಟ್ಟು ಬೇಕಾದರೆ ನೀವು ನೋಡ್ಬೋದು.
ಜೊತೆಗೆ ಈ ಥರ ಹೇಳ್ತಾ ನಾನು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಾನು ಮತ್ತಷ್ಟು ಮುಂದಿನ ಒಂದು ಕಾರ್ಯಕ್ರಮಗಳೊಂದಿಗೆ, ಮತ್ತಷ್ಟು ಹೊಚ್ಚ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ. ಬಾಯ್.